ಹಲೋ ಸ್ನೇಹಿತರೆ, ಹಾಯ್, ಹಲೋ, ಹೇಗಿದ್ದೀರಿ? ನಾನಿವತ್ತು ನಿಮಗೆ ಏನು ಹೇಳಲಿಕ್ಕೆ ಹೊರಟಿದೆ ಅಂದರೆ, ವಿಂಡೋಸ್ ಓ ಎಸ್ಸನ್ನು ನಿಮ್ಮ ಸಿಸ್ಟಮ್ಗೆ ನೀವಾಗಿ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಅಥವಾ ಆ್ಯಂಟಿ ವೈರಸ್ ಬಂದಿರೋ ಸಿಸ್ಟಮ್ನ ಹೇಗೆ ಫಾರ್ಮ್ಯಾಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲು, ಈಸಿ ಮೆಥಡು, ಮಾಡ್ಬೋದು ಆರಾಮ. ಹೇಗೆ ಮಾಡೋದಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಎಷ್ಟು ಕಾರ್ನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮುಂದೆ ಬರೋ ಹೊಸ ಹೊಸ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತೆ. ಹೇಗೆ ಅಂತ ನೋಡೋಣ. ಓಕೆ, ಫಸ್ಟು ನಿಮ್ಮ ಹತ್ರ ಬೂಟೇಬಲ್ ಐ ಎಸ್ ಒ ಪೆನ್ ಡ್ರೈವ್ ಇರಬೇಕು. ಈಗ ನನ್ನ ಹತ್ರ ಆಲ್ರೆಡಿ ಬೂಟೇಬಲ್ ಯು ಎಸ್ ಬಿ ಪೆನ್ ಡ್ರೈವ್ನ 8 GB ಪೆನ್ ಡ್ರೈವ್ ಮಾಡಿಟ್ಕೊಂಡಿದ್ದೀನಿ. ಫಸ್ಟು ಇನ್ಸರ್ಟ್ ಮಾಡೋದು, ಇನ್ಸರ್ಟ್ ಮಾಡೋದು ಹೇಗೆ ಯು ಎಸ್ ಐ ಎಸ್ ಒ ಬೂಟೇಬಲ್ ಪೆನ್ ಡ್ರೈವ್ ಮಾಡೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಪೆನ್ ಡ್ರೈವ್ ಇನ್ಸರ್ಟ್ ಮಾಡಿದ ನಂತರ ನೋಡಿ, ಸಿಸ್ಟಮ್ ಹಾಗೆ ಇದೆ. ರೀಸ್ಟಾರ್ಟ್ ಮಾಡಬೇಕು ಪಿ ಸಿ. ಪಿ ಸಿ ರೀಸ್ಟಾರ್ಟ್ ಕೊಡಿ. ನೋಡಿ, ರೀಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಇನ್ನೊಂದು ನೀವು ಏನು ಮಾಡಬೇಕಂದ್ರೆ, ರೀಸ್ಟಾರ್ಟ್ ಕೊಟ್ಟಾದ ನಂತರ ಎಸ್ಕೇಪ್ ಎಸ್ಕೇಪ್ ಬಟನ್ನ ಕಂಟಿನ್ಯೂ ಪ್ರೆಸ್ ಮಾಡ್ತಾ ಇರಬೇಕು, ಹೊಡಿತಲೇ ಇರಬೇಕು ಕಂಟಿನ್ಯೂ. ಆವಾಗ ನಿಮ್ಮ ಬೂಟ್ ಮೆನ್ಯು ಓಪನ್ ಆಗುತ್ತೆ. ಎಲ್ಲಿಂದ ಬೂಟ್ ಆಗಬೇಕು, ಹಾರ್ಡ್ ಡಿಸ್ಕು, ಪೆನ್ ಡ್ರೈವು, ಸಿ ಡಿ ಅಥವಾ ಡಿ ವಿ ಡಿ ಡ್ರೈವು. ಹಾಗೆ ನೋಡಿ, ಈಗ ಸಿಸ್ಟಮ್ಮು ಆಫ್ ಆಯಿತು. ಈಗ ನಾನು ಆಲ್ರೆಡಿ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿರಿ, ಬೂಟ್ ಮೆನು ಬರುತ್ತೆ. ಈಗ ನೋಡಿ, ಬೂಟ್ ಮೆನು ಬಂದಿದೆ. ನೋಡಿ, ಚಾಯ್ಸ್ ತೋರಿಸಿಪ್ಪ, ಅದು ಹಾರ್ಡ್ ಡಿಸ್ಕ್, ಅದು ನನ್ನ ಸೋನಿ ಪೆನ್ ಡ್ರೈವ್ ತೋರಿಸ್ತಾ ಇದೆ. ನೋಡಿ, ಮಿತಾಸಿ ಸಿ ವಿ ಡಿ ಡಿ ವಿ ಡಿ ರೈಟರ್ ಅಷ್ಟನ್ನು ತೋರಿಸ್ತಾ ಇದೆ. ಆ್ಯಕ್ಚುಲಿ ನಾನು ಯೂಸ್ ಮಾಡಬೇಕು ಇದು ಪೆನ್ ಡ್ರೈವ್. ಪೆನ್ ಡ್ರೈವ್ ಕ್ಲಿಕ್ ಮಾಡಬೇಕಂದ್ರೆ ಇಲ್ಲಿ ಕೀಬೋರ್ಡ್ ವರ್ಕ್ ಆಗುತ್ತೆ, ಬಟ್ ಮೌಸ್ ವರ್ಕ್ ಆಗಲ್ಲ. ನೀವು ಏರೋ ಕೀನ ಅಪ್ ಡೌನ್ ಏರೋ ಕೀಯನ್ನು ಬಳಸಬೇಕು. ಸೋನಿ ಪೆನ್ ಡ್ರೈವ್ನ ಬಳಸಿದ್ದಲ್ಲ, ಹಾಂ, ಡೌನ್ ಕೀ ಮಾಡಿದ್ದೀನಿ, ಪ್ರೆಸ್ ಮಾಡಿದ್ದೀನಿ. ಎಂಟರ್, ಜಸ್ಟ್ ಎಂಟರ್ ಪ್ರೆಸ್ ಮಾಡಿದರೆ, ಎಂಟರ್ ಕೀ ಪ್ರೆಸ್ ಮಾಡಿದರೆ ಡೈರೆಕ್ಟ್ ನೋಡಿ, ಎಂಟರ್ ಕೀ, ಆಮೇಲೆ ನೋಡಿ ಈ ಥರ ಡಿಸ್ಪ್ಲೇ ಬರುತ್ತೆ. ಎನಿ ಕೀ, ಯಾವುದೇ ಒಂದು ಕೀನ ಪ್ರೆಸ್ ಮಾಡಿದರೆ ಡೈರೆಕ್ಟಾಗಿ ಇನ್ಸ್ಟಾಲೇಷನ್ಗೆ ಹೋಗುತ್ತೆ. ವಿಂಡೋಸ್ ಕೇಳುತ್ತೆ, ಅದನ್ನು ಒಂದು ನೆನಪಿಟ್ಕೊಳ್ಳಿ. ಫಸ್ಟ್ ಟೈಮ್ ಮಾತ್ರ ಎನಿ ಕೀಯನ್ನು ಕೊಡಬೇಕು. ನೆಕ್ಸ್ಟು ವಿಂಡೋಸ್ ಇನ್ಸ್ಟಾಲೇಷನ್ ಆಗುವವರೆಗೂ ಎರಡು ಸುತ್ತು ಆಟೋಮೆಟಿಕ್ಲಿ ರೀಸ್ಟಾರ್ಟ್ ಆಗುತ್ತೆ ಪಿ ಸಿ. ಆವಾಗಲೂ ಕೇಳುತ್ತೆ ಎಂಟರ್ ಎನಿ ಕೀ ಅಂತೇಳಿ. ಆದರೆ ದಯವಿಟ್ಟು ಏನೂ ಮಾಡಬೇಡಿ, ಸಿಸ್ಟಮ್ ತನ್ನಿಂತಾನೇ ಆನ್ ಆಗಿ ಡೆಸ್ಕ್ಟಾಪ್ ಬರೋವರೆಗೂ ನೀವು ಯಾವುದೇ ಕೀಯನ್ನು ಪ್ರೆಸ್ ಎನಿ ಕೀ ಅಂತ ಕೇಳಿದಾಗ ಪ್ರೆಸ್ ಮಾಡಬೇಡಿ. ಆ ಥರ ಮಾಡಿದರೆ ಮತ್ತೆ ರೀ ವಿಂಡೋಸ್ ಇನ್ಸ್ಟಾಲೇಷನ್ಗೆ ಹೋಗುತ್ತೆ. ನೋಡಿ, ವಿಂಡೋಸ್ ಓಪನ್ ಬಂತು, ವಿಂಡೋಸ್ ಬಂತು. ನೀವಿಲ್ಲಿ ಚೂಸ್ ಮಾಡಬೇಕು, ನಮ್ಮ ಇಂಡಿಯನ್ ಲ್ಯಾಂಗ್ವೇಜನ್ನು ಚೂಸ್ ಮಾಡಿ. ಅದು ಫಸ್ಟ್ ಒನ್ನಲ್ಲ, ಸೆಕೆಂಡ್ ಒನ್ನಲ್ಲಿ ಇರುತ್ತೆ. ಸೆಕೆಂಡ್ ಒನ್ನಲ್ಲಿ ಟೈಮ್ಸ್ ಆ್ಯಂಡ್ ಕರೆನ್ಸಿ ಫಾರ್ಮ್ಯಾಟ್ ಅಂತ ಇರುತ್ತಲ್ಲ, ಅಲ್ಲಿ ಇಂಡಿಯಾನ ಚೂಸ್ ಮಾಡಿ ಬರುತ್ತೆ. ನಾನು ತೊಗೊಳ್ತಾ ಇದ್ದೀನಿ. ಇಲ್ಲಿ ಮೌಸ್ ವರ್ಕ್ ಆಗುತ್ತೆ. ಇನ್ನು ಮೇಲಿದೆ ನೋಡಿ, ಇಂಡಿಯಾ. ಓಕೆ, ಈಗ ನೆಕ್ಸ್ಟ್ ಕೊಟ್ಟುಬಿಡಿ. ನೆಕ್ಸ್ಟ್, ಹಾಂ, ವಿಂಡೋಸ್ ಇನ್ಸ್ಟಾಲೇಷ್ ನಾವು ಅಂತ ಕೇಳುತ್ತೆ. ಓಕೆ, ಸೆಟಪ್ ಸ್ಟಾರ್ಟಿಂಗು. ನೋಡಿ, ನಾನು ವಿಂಡೋಸ್ 7 ಅನ್ನೋ ಓ ಎಸ್ ಅನ್ನ ಅಂತ ಇದನ್ನು ತೋರಿಸ್ತಾ ಇದ್ದೀನಿ. ಇನ್ಸ್ಟಾಲ್ ಕೊಟ್ಟಿದ್ದೀನಲ್ಲ,
ಸ್ಟಾರ್ಟ್ ಆಗೋದು. ನಿಮಗೆ ಇಲ್ಲಿ ನಿಮ್ಮ ಐ ಎಸ್ ಒ ಫೈಲಲ್ಲಿ ಏನೇನು ವಿಂಡೋಸ್ ಇದೆ ಎಲ್ಲ ಓ ಎಸ್ಗಳನ್ನು ತೋರಿಸುತ್ತೆ. ನಿಮ್ಮದು ಯಾವುದು, ನಿಮ್ಗೆ ಯಾವುದು ಬೇಕು, ನೀವು ಬಳಸುವಂಥ ಓ ಎಸ್ಗಳು ಇರುತ್ತೆ. ನಾನು ಚೆಕ್ಕಿಂಗ್ಗೋಸ್ಕರ ಯಾವುದೋ ಒಂದು ಐ ಎಸ್ ಒ ಫೈಲನ್ನು ಬೂಟ್ ಮಾಡಿ ತೋರಿಸಿದ್ದೀನಿ, ಅದು ಏನಿದೆ ಗೊತ್ತಿಲ್ಲ. ಆದರೂ ವಿಂಡೋಸ್ 7 ಅಲ್ಟಿಮೇಟೇ ಚಾಯ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪಕ್ಕ ಯೋಚನೆ ಮಾಡಿ ಕೊಡಿ ಯಾವ್ದು ಬೇಕು ನಿಮ್ಮದು. 64 ಬಿಟ್ಟು ಅಥವಾ 32 ಬಿಟ್ಟು ಅನ್ನೋದು ಮೇನ್ ಚಾಯ್ಸ್ ಮಾಡಬೇಕು. ಆಕ್ಸೆಪ್ಟ್ ಅಗ್ರಿಮೆಂಟು ಲೈಸೆನ್ಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಮೇನ್ ಅಪ್ಗ್ರೇಡ್ ಕೊಡಬೇಡಿ, ಕಸ್ಟಮ್ ಕೊಡಿ. ಯಾಕಂದರೆ ಕ್ಲಿಯರ್ ಆಗಿ ಆಗಬೇಕಲ್ಲ, ಕಸ್ಟಮೇ ಕೊಡಬೇಕು. ಇಲ್ಲಿ ಪಾರ್ಟಿಷನ್ ನೋಡಿ, ನಿಮ್ಮ ಪಿ ಸಿಯಲ್ಲಿರೋ ಪಾರ್ಟಿಷನ್ಗಳು. ಫಸ್ಟು ರಿಸರ್ವ್ ಇರುತ್ತೆ, ಅದನ್ನು ಮುಟ್ಟಬೇಡಿ. ಸೆಕೆಂಡ್ ಒನ್ನು ನಿಮ್ಮದು ಪ್ರೈಮರಿ ಇರುತ್ತೆ. ಆ್ಯಕ್ಚುಲಿ ಸಿ ಡ್ರೈವ್ ಅನ್ನೋದು ಇದೇನೇ ಆಗಿರುತ್ತೆ. ಅದನ್ನು ಫಸ್ಟು ಫಾರ್ಮೆಟ್ ಮಾಡ್ಕೋಬೇಕು. ಓಕೆ, ಫಾರ್ಮೆಟ್ ಮಾಡಿ ನಂತರ ನೀವು ಇನ್ಸ್ಟಾಲ್ ಮಾಡಬೇಕು. ಡೈರೆಕ್ಟ್ ಇನ್ಸ್ಟಾಲೇಷನ್ ಕೊಡಬಾರ್ದು ಎಂದು, ಯಾಕಂದರೆ ಹಳೆ ಏನು ವೈರಸ್ಗಳು ಎಲ್ಲ ಬಂದಿರುತ್ತಲ್ಲ ಆ ಫೈಲ್ಗಳು ಹಾಗೇ ಇರುತ್ತೆ. ಎರಡು ಟೈಮ್ ಕೊಡಿ ಫಾರ್ಮೆಟ್, ನೋ ಪ್ರಾಬ್ಲಮ್. ನೋಡಿ ಈಗ ಫಾರ್ಮೆಟ್ ಆಗಿದೆ. ಸೆಕೆಂಡ್ ಒನ್ನೇ ನಿಮ್ಮ ಪ್ರೈಮರಿ ಸಿ ಡ್ರೈವ್ ಆಗಿರುತ್ತೆ. ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಇದೆ ಮೇನ್ ಮೆಥಡು. ಚಾಯ್ಸ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಕೊಡಿ. ಹಾಂ ನೋಡಿ, ಈಗ ವಿಂಡೋಸ್ ಕಾಪಿ ಫೈಲ್ ಆಯಿತು. ಗೆಸ್ಟ್ ರೆಡಿ ಇನ್ಸ್ಟಾಲೇಷನ್ ನೋಡಿ, 0 ಸ್ಟಾರ್ಟ್ ಆಗುತ್ತೆ. ನಾನು ಇಲ್ಲಿ ಸ್ವಲ್ಪ ಟೈಮ್ ತಗೊಳೋದ್ರಿಂದ ವಿಡಿಯೋವನ್ನು ಅಲ್ಲಿ ಅಷ್ಟು ಕಟ್ ಮಾಡಿದ್ದೀನಿ. ಲಾಸ್ಟ್ ಎಂಡೇವರೆಗೂ ಟೈಮ್ ತಗೊಳುತ್ತೆ ಅನ್ನೋ ಸಲುವಾಗಿ ಫುಲ್ಲಿ ವಿಡಿಯೋವನ್ನು ಕೊಟ್ಟಿಲ್ಲ. ನೋಡಿ, 100% ಆದಮೇಲೆ ಸಿಸ್ಟಮ್ ರೀಸ್ಟಾರ್ಟ್ ಆಗುತ್ತೆ. ಇನ್ನು ರೀಸ್ಟಾರ್ಟ್ ಆದಾಗ ಎಲ್ಲಿ ಪ್ರೆಸ್ ಎನಿಕಿ ಅಂತ ಕೇಳಿದರೆ ಪ್ರೆಸ್ ಮಾಡಬೇಡಿ, ಬಿಟ್ಬಿಡಿ ತನ್ನಷ್ಟಕ್ಕೆ ತಾನೇ. ನಿಮಗೆ ನೋಡಿ ಮುಗೀತು, ಈಗ ಎಲ್ಲ ಆಯಿತು. ಈಗ ಫೈನಲೈಸಿಂಗ್ ನಡೆಯೋದು, ಅಂದರೆ ಫಿನಿಷಿಂಗ್ ಆಗುತ್ತೆ. ಇಲ್ಲಿ ಫಿನಿಷಿಂಗ್ ಆಗುತ್ತೆ. ಈಗ ಒಂದು ನೋಡಿ ಕೇಳುತ್ತೆ, ವಿಂಡೋಸ್ ರೀಸ್ಟಾರ್ಟ್ ಟು ಕಂಟಿನ್ಯೂ ಕೇಳುತ್ತೆ. ಆಟೋಮೆಟಿಕ್ಲಿ ಮಾಡ್ಕೊಳುತ್ತೆ, ನೀವೇನೂ ಮಾಡೋ ಅವಶ್ಯಕತೆ ಇಲ್ಲ, ತನ್ನನ್ನು ತಾನೇ ಮಾಡ್ಕೊಳ್ಳುವಂಥ ಕೆಲಸ ಅದು. ನೋಡಿ ರಿಜಿಸ್ಟಾರ್ಟ್, ಈಗ ಇಲ್ಲಿ ಕೇಳುತ್ತೆ ಪ್ರೆಸ್ ಎನ್ ಕೀ ಅಂತೇಳಿ ಏನೋ ಕೇಳುತ್ತೆ. ಕೆಲವು ಟೈಮ್ ಕೇಳಲ್ಲ, ಅದು ಕೇಳುತ್ತೆ. ಕೇಳಿದರೂ ಮುಟ್ಟಬೇಡಿ, ಯಾಕಂದರೆ ನಾನು ಫಸ್ಟ್ ಟೈಮ್ ಕಲಿಯೋ ಟೈಮ್ನಿಗೂ ಹೀಗೇ ಆಗಿತ್ತು. ನೋಡಿ, ಇದು ಆ್ಯಕ್ಚುಲಿ ಇದೊಂದು ಎರರ್, ಇದು ಮುಂದೆ ಸರಿಪಡಿಸೋದು ಹೇಗಂತ ಹೇಳ್ತೀನಿ. ಅಲ್ಲಿ ಬೂಟ್ ಮೆನುದಲ್ಲಿ ಚಾಯ್ಸ್ ಮಾಡೋಕ್ಕೆ ಹೇಳುತ್ತೆ. ಸ್ಟಾರ್ಟಿಂಗ್ ಆಗ್ತಾ ಇದೆ ವಿಂಡೋಸು. ಇಲ್ಲಿ ಸ್ವಲ್ಪ ಸೆಟ್ ಆಟೋಮೆಟಿಕ್ಲಿ ಮಾಡ್ಕೊಳುತ್ತೆ, ನೀವೇನೂ ಮಾಡೋವಂಥದ್ದು ಏನೂ ಇಲ್ಲ. ನೀವು ನೋಡ್ತಾ ಕುಳಿತಿದ್ರೂ ತೊಂದರೆ ಇಲ್ಲ, ನಿಮ್ಮ ಬೇರೆ ಏನಾದರೂ ಕೆಲಸ ಇದ್ದರೆ ಕಾರ್ಯದಲ್ಲಿ ಭಾಗವಹಿಸ್ಬೋದು. ತನ್ನಿಂದ ತಾನೇ ವಿಂಡೋಸ್ ಮಾಡ್ಕೊಳ್ಳುತ್ತೆ, ನೀವು ಯಾವುದೇ ಇಲ್ಲಿ ವರ್ಕನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ತನ್ನಿಂದ ತಾನೇ ಮಾಡಿಕೊಳ್ಳುತ್ತೆ ಸೆಟಪ್, ಎಲ್ಲ ವರ್ಕ್ಗಳನ್ನು ತಾನೇ ಮಾಡಿಕೊಳ್ಳುತ್ತೆ. ನೀವು ಮಾಡಬೇಕಾಗಿದ್ದು ಪಿ ಸಿ ನೇಮ್ ಅನ್ನು ಕೇಳುತ್ತೆ, ಪಾಸ್ವರ್ಡ್ ಅನ್ನು ಕೇಳುತ್ತೆ, ಆವಾಗ ಮಾತ್ರ ನಿಮ್ಮ ಕೆಲಸ. ನೋಡಿ ನೋಡಿರಿ, ಇದೇ ಫೈನಲ್ ಈಗ ನಡೀತಾ ಇದ್ದೇನೆ. ಕಂಪ್ಲೀಟ್ ಇನ್ಸ್ಟಾಲೇಷನ್ ಈಗ ಆಗುತ್ತೆ ಫ್ರೆಂಡ್ಸ್, ಲಾಸ್ಟ್ ಕೊನೆ ಹಂತದಲ್ಲಿ ಇದೆ. ಸ್ನೇಹಿತರೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮುಂದಿನ ಹೊಸ ಹೊಸ ವಿಡಿಯೋಗಳು. ಯಾಕಂದರೆ ನೆಕ್ಸ್ಟು USB ಬೂಟೇಬಲ್ ಐ ಎಸ್ ಒ ಫೈಲನ್ನು ಹೇಗೆ ಪೆನ್ ಡ್ರೈವನ್ನು ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಹಾಗೂ ಹಾರ್ಡ್ ಡಿಸ್ಕ್ ಪಾರ್ಟೇಷನ್ ಮಾಡೋದು ಹೇಗೆ, ಸಿ ಒಂದೇ ಡ್ರೈವ್ ಸಿ ಇದ್ದರೆ DEF ಈಗ ಪಾರ್ಟೇಷನ್ ಮಾಡೋದು ಹೇಗೆ ಅನ್ನೋದನ್ನು ಸಮೇತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆದ ಕಾರಣ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಈ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಸಿಗುತ್ತೆ. ಒಂದು ನಿಮಿಷ ಸ್ವಲ್ಪ ವೇಟ್ ಮಾಡಿ. ಟೈಮ್ ತೊಗೊಳುತ್ತೆ ಇಲ್ಲೊಂದು ಸ್ವಲ್ಪ ಜಸ್ಟ್ ಟೈಮ್ ಆಗುತ್ತೆ. ಈಗ ಫಸ್ಟ್ ಟೈಮ್ ಸಿಸ್ಟಮ್ನ ISO ಇನ್ಸ್ಟಾಲ್ ಮಾಡೋದಾಗಲಿ ಫಾರ್ಮ್ಯಾಟ್ ಮಾಡೋರಿಗೆ ಭಾರಿ ಭಯ ಇರುತ್ತೆ. ಏನು ಭಯ ಮಾಡಬೇಡಿ, ಏನಿದೆ ಮೆಥಡು ಇದೇ ಥರದಲ್ಲಿ ಮಾಡ್ಕೊತ ಹೋಗಿ, ಏನು ಭಯ ಪಡಬೇಡಿ. ಯಾಕಂದರೆ ನೀವು ಹತ್ತಿರದಲ್ಲಿರೋ ಯಾರೋ ಕಂಪ್ಯೂಟರ್ ಶಾಪಿಗೆ ಹೋಗ್ತೀರಿ, ಅವ್ರ ಹತ್ರ ಸಿಸ್ಟಮಿಗೆ ವಯಸ್ಸಾಗಬೋಡಿ ಅಂತೀರಿ, ಅವರು ಒಂದಿಷ್ಟು ಅಂತ ಚಾರ್ಜ್ ಮಾಡ್ತಾರೆ, ಅವ್ರ ಟೈಮಿಗೆ ನಾವು
ಸಿಸ್ಟಮ್ ಕೊಡಬೇಕು, ಅವ್ರು ಕೊಟ್ಟಾಗ ನಾವು ಸಿಸ್ಟಮ್ ತಗೋಬೇಕು, ಅದೆಲ್ಲ ಕಿರಿಕಿರಿಗಳು ಏನು ಬೇಡ. ನೀವೇ ಮನೆಯಲ್ಲಿ ಕುತ್ಕೊಳ್ಳಿ, ಫ್ರೆಶ್ ಆಗಿ ಕುತ್ಕೊಳ್ಳಿ, ISO ಫೈಲ್ನ ಏನು ಹೇಳಿದ್ದೀನಿ ISO ಫೈಲನ್ನ ಮೈಕ್ರೋಸಾಫ್ಟ್ ವೆಬ್ಸೈಟಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ಸ್ಟಾ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರ ಹತ್ರ ISO ಫೈಲ್ಗಳು ಇದ್ದರೆ ನಿಮ್ಮ ಕಾಪಿ ತಗೊಬಂದು ನಿಮ್ಮ ಸಿಸ್ಟಮಲ್ಲಿ ಇಟ್ಕೊಳ್ಳಿ. ಬೂಟೇಬಲ್ ISO ಮಾಡೋದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇನ್ಸ್ಟಾಲ್ ಮಾಡ್ಕೊಳ್ಳಿ, ನಿಮ್ಮ ಬೇಕಾದ ಆಪ್ರೇಟಿಂಗ್ ಸಿಸ್ಟಮ್ನ ನೀವು ನಿಮ್ಮ ಸಿಸ್ಟಮ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸುಮ್ಮನೆ ಅಲ್ಲೇರೋ ಕಂಪ್ಯೂಟರ್ ಶಾಪಿಗೆ ಹೋಗಿ ಅವರಿಗೆ ಅಮೌಂಟ್ ಕೊಡಬೇಕು, ನಿಮಗೆ ಲಾಸು, ಟೈಮು ವೇಸ್ಟು, ನಿಮಗೆ ಬೇಕಾದಾಗ ಆಗಲ್ಲ. ಆದ್ದರಿಂದ ಆರಾಮಾಗಿ ನೀವೇ ಮನೆಯಲ್ಲೇ ಕೂತೆ ನೀವೇ ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಸ್ವಲ್ಪ ಟೈಮ್ ತಗೊಳತ್ತೈತೆ, ಯಾಕಂದ್ರೆ ನಾನು ಇದನ್ನ ವಿಡಿಯೋವನ್ನು ಕಟ್ ಮಾಡಿದ್ದೆ, ಆದರೆ ಕೆಲವೊಮ್ಮೆ ವಿಷಯಗಳು ನಿಮಗೆ ಹೇಳಲಿಕ್ಕೆ ಟೈಮ್ ಸಿಗಲ್ಲ ಅನ್ನೋ ಸಲುವಾಗಿ ನಾನು ಲೆಂತಾಗಿ ಹಾಗೆ ಇಟ್ಕೊಂಡಿದ್ದೀನಿ. ಈಗ ಜಸ್ಟ್ ಟೈಮ್ ಆಗುತ್ತೆ, ಈಗ ನಾನು ಬಂತು ರೀಸ್ಟಾರ್ಟ್ ಕೇಳುತ್ತೆ ಈಗ PC-ನ. ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು. ಭಯ ಪಟ್ವಿ, ಫಸ್ಟ್ ಟೈಮ್ ಭಯ ಆಗುತ್ತೆ, ನನಗೂ ಹಾಗೆ ಆಗಿದೆ, ನಿಮಗೂ ಭಯ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ನಿಮ್ಮ ಸಿಸ್ಟಮ್ ನೀವೇ ಎಷ್ಟು ಟೈಮ್ ಬೇಕಾದ್ರೂ ಫಾರ್ಮ್ಯಾಟ್ ಮಾಡ್ಕೊಳ್ಬೋದು. ಪಾರ್ಟಿಷನನ್ನು ಯಾವ ಡ್ರೈವು ನಿಮ್ಮದು, ಸಿ ಡ್ರೈವು ಯಾವುದನ್ನು ಚೆಕ್ ಮಾಡಿಕೊಂಡು ಇಟ್ಕೊಳ್ಳಿ, ಹಾಗೂ ಸಿ ಡ್ರೈವಲ್ಲಿರೋ ಡಾಟಾವನ್ನು ಬ್ಯಾಕಪ್ ತೆಗೆದುಕೊಳ್ಳಿ, ಫಸ್ಟ್ ತೆಗೆದಿಟ್ಕೊಳ್ಳಿ. ಯಾಕಂದರೆ ಫಾರ್ಮ್ಯಾಟ್ ಕೊಡಿದಾಗ ಯಾವುದೇ ಡಾಟಾಗಳು ಸಿಗಲ್ಲ, ತೆಗೆದಿಟ್ಕೊಳ್ಳಿ. ಕೇಳುತ್ತೆ ವಿಂಡೋಸ್ 7, ಇದೊಂದು ಚಿಕ್ಕ ಎರರ್ ಇದು. ವಿಂಡೋಸ್ 7 ಅಥವಾ ವಿಂಡೋಸ್ ಪಾಸ್ಪೋರ್ಟ್ ಮೋಡ್ ಯಾವುದಂತ ಚಾಯ್ಸ್ ಮಾಡಿ ಅನ್ನೋ ಒಂದು ಎರರ್ ಇದೆ. ಈ ಎರರ್ನ ತೆಗಿಯೋದು ಹೇಗೆ ಅಂತ ಸಮೇತ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದಕ್ಕೆ 30 ಸೆಕೆಂಡ್ ಟೈಮ್ ಇರುತ್ತೆ, ಆಮೇಲೆ ಬೇಕಾದರೆ ನೀವಿನ್ನು ಬರೀ 3 ಸೆಕೆಂಡ್ಗೂ ಮಾಡ್ಕೊಳ್ಬೋದು. ನನಗೀಗ ಫಸ್ಟ್ ಟೈಮ್ ಅದನ್ನು ಇನ್ಸ್ಟಾಲ್ ಮಾಡ್ತಿರೋದ್ರಿಂದ ಅಲ್ಲಿ ಏನೂ ಚೇಂಜಸ್ ಮಾಡೋಕ್ಕಾಗಲ್ಲ. ಒಂದು 3 ಸೆಕೆಂಡಿಗೆ ತಂದು ಇಟ್ಕೊಳ್ಬೋದು. 3 ಸೆಕೆಂಡ್ ಅಂದರೆ ಜಸ್ಟ್ ಸಿಸ್ಟಮ್ ಆನ್ ಆಗ್ತಾ ಇರೋ ಹಾಗೆ ಗೊತ್ತು, ತನ್ನ ತಾನೇ ಬೂಟ್ ಆಗಿಬಿಡುತ್ತೆ. ನೋಡಿ, ಸ್ಟಾರ್ಟಿಂಗ್ ವಿಂಡೋಸ್ ಸ್ಟಾರ್ಟ್ ಆಯಿತು. ನೋಡಿ, ವಿಂಡೋಸ್ ಈಗ ಆನ್ ಆಗುತ್ತೆ. ಹಾಗೆ ಹೇಳಿದ್ನಲ್ಲ ಫ್ರೆಂಡ್ಸ್, ಸಿ ಡ್ರೈವಲ್ಲಿರೋದನ್ನ ಫಸ್ಟು ಬ್ಯಾಕಪ್ಪನ್ನು ತಗೊಳ್ಳಿ. ಇನ್ಸ್ಟಾಲೇಷನ್ ಮಾಡೋಕ್ಕಿಂತ ಮುಂಚೆ ನಿಮ್ಮ OS ಫಾರ್ಮೆಟನ್ನು ಚೆಕ್ ಮಾಡಿ, MBR ಫಾರ್ಮೆಟಲ್ಲಿ ಇದೆಯೋ, GPT ಫಾರ್ಮೆಟಲ್ಲಿ ಇದೆಯೋ ಅಂದರೆ ಫಸ್ಟ್ ಚೆಕ್ ಮಾಡಿ ಇಟ್ಕೊಳ್ಳಿ. ಇಂಡಸ್ ISO ಫೈಲ್ನ MBR ಅಥವಾ GPT ಫೈಲಲ್ಲಿ ಹೇಗೆ ಬೂಟೇಬಲ್ ISO USB ಪೆನ್ಡ್ರೈವ್ ಮಾಡೋದನ್ನು ಹೇಳಿದ್ನಲ್ಲ, USB ISO ಫೈಲ್ ಮಾಡೋದ್ರಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಅಂತೇಳಿ ಅಲ್ಲಿ ತೋರಿಸ್ಕೊಡ್ತೀನಿ. ಅದನ್ನೊಂದು ಮೆಥಡನ್ನು ನೆನಪಿಟ್ಕೊಳ್ಳಿ. ಅದೇ ಪ್ರಕಾರ ನಿಮ್ಗೆ ಇಷ್ಟ ಬಂದ ನಿಮ್ಮ OS-ಅನ್ನು ನಿಮ್ಮಲ್ಲಿರೋ ಪೆನ್ಡ್ರೈವಲ್ಲಿ ಬೂಟೇಬಲ್ ISO ಮಾಡ್ಕೊಳ್ಬೋದು. ಒನ್ ಟೈಮ್ ಮಾಡಿಟ್ಕೊಂಡ್ರೆ ನಿಮ್ಮ ಪೆನ್ಡ್ರೈವ್ ಏನು ಯೂಸ್ ಇರೋಲ್ಲ ಅಂದರೆ ಫುಲ್ ಟೈಮ್ ಹಾಗೆ ಇಟ್ಕೋಬೋದು, ಬೇಡ ಅಂದರೆ ಫಾರ್ಮೆಟ್ ಮಾಡು ತೆಗೆದು ಒಗೆಯೋದು. ಹೇಗಿದ್ರೂ PC-ಯಲ್ಲಿ ಒಂದು ಕಾಪಿ ಇಟ್ಕೊಂಡಿರ್ತೀರ, ಬೇಕು ಅಂದ ಟೈಮಲ್ಲಿ ಮತ್ತೆ ISO ಫೈಲ್ ಮಾಡ್ಕೊಳ್ಳೋದು. ನಿಮಗೆ ಬೇಕಾದ ಟೈಮ್ನಲ್ಲಿ ನಿಮಗೆ ವಿಂಡೋಸ್ OS-ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಇದು ಫಸ್ಟ್ ಟೈಮ್, ಸ್ವಲ್ಪ ಟೈಮ್ ತಗೊಳುತ್ತೆ, ಜಸ್ಟ್ ಟೈಮ್, ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಸಿಸ್ಟಮ್ ಏನಾಗೋಯ್ತು, ಲೇಟ್ ಆಯಿತು, ಡಾಟಾ ಎಲ್ಲ ಹೋಯಿತು, ಆ ಥರ ಏನೂ ಭಯ ಪಡೋ ಅವಶ್ಯಕತೆ ಇಲ್ಲ. ಪ್ರಾಬ್ಲಮ್ ಅನ್ನಿಸ್ತದೆ ಎಲ್ಲಿ ಗೊತ್ತಾ, MBR ಫಾರ್ಮೆಟ್ ಹಾಗೂ GPT ಫಾರ್ಮೆಟ್ ಅನ್ನೋದು ಹೇಳಿದ್ನಲ್ಲ, ಅಲ್ಲಿ ನಿಮ್ಮ ಫಾರ್ಮೆಟ್ ಏನಾದರೂ ಸಿಸ್ಟಮ್ನಲ್ಲಿ ಇರೋ ಫಾರ್ಮೆಟ್ ಬಿಟ್ಟು MBR-ಅಲ್ಲಿ ಇದ್ದರೆ, ನೀವು GPT-ಅಲ್ಲಿ ಏನಾದರೂ OS ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಸಿ ಡ್ರೈವ್ ಫಾರ್ಮೆಟ್ ಹೊಡಿಬೇಕಾದ್ರೆ ನಿಮಗೆ ತೋರಿಸುತ್ತೆ ಈ ಫಾರ್ಮೆಟ್ ಆಗಲ್ಲ, ಇನ್ಸ್ಟಾಲ್ ಆಗಲ್ಲ ಅಂತ ಹೇಳಿ ಬಂದ್ಬಿಡುತ್ತೆ. ನೀವು ಆವಾಗ ಬ್ಯಾಕ್ ಹೋಗಿಬಿಟ್ರೆ ಆಯಿತು. ಓಕೆ, ನೋಡಿರಿ ವಿಂಡೋಸ್ ಆಸುಸ್ ಲ್ಯಾಪ್ಟಾಪ್ನಂದು ಡೆಸ್ಕ್ಟಾಪ್ ಬಂತು. ನೋಡಿ, ಇವಾಗ PC ನೇಮ್ ಕೊಡಬೇಕು ನೀವಿಲ್ಲಿ. ಇವಾಗ ನಿಮ್ಮ ಕೆಲಸ ಯೂಸರ್ ನೇಮ್, PC ನೇಮ್. ನಾನು ಸುಮ್ಮನೆ ಸಿರಿ ಅಂತ ಕೊಟ್ಟಿರ್ತೀನಿ. ನೆಕ್ಸ್ಟ್ ಅಷ್ಟು ಕೊಟ್ಟು ನಿಮ್ಗೇನು ಹೆಸರು ಬೇಕೋ ನಿಮ್ಮ ಇಷ್ಟ, ಕ್ಯಾಪಿಟಲ್ ಬೇಕಾದ್ರೂ ಕೊಡ್ಬೋದು, ಸ್ಮಾಲಲ್ಲಿ ಬೇಕಾದ್ರೂ ಕೊಡ್ಬೋದು. ನೆಕ್ಸ್ಟ್
ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ನಂತರ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಬೇಡ, ನೆಕ್ಸ್ಟ್ ಕೊಟ್ಟುಬಿಡಿ. ಪಾಸ್ವರ್ಡ್ ಬೇಡ ಅಂದರೆ ಬೇಕಂದ್ರೆ ಪಾಸ್ವರ್ಡ್ ಕೊಡ್ಬೋದು. ನಾನು ನೆಕ್ಸ್ಟ್ ಡೈರೆಕ್ಟ್ ಕೊಟ್ಟಿದ್ದೀನಿ, ಪಾಸ್ವರ್ಡ್ ಇಟ್ಟಿಲ್ಲ ನೋಡಿ. ವಿಂಡೋಸ್ 7 ಅಲ್ಟಿಮೇಟ್. ನೋಡಿ ವಿಂಡೋಸ್ ಆಫ್ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಮೈಕ್ರೋಸಾಫ್ಟ್ ಅವ್ರ ವೆಬ್ಸೈಟ್ ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕ್ ಮೂಲಕ ನಿಮಗೆ ಬೇಕಾದ OS-ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ವಿಂಡೋಸ್ 10, 7, 8 ಯಾವ OS ಬೇಕಾದರೂ ಡೌನ್ಲೋಡ್ ಮಾಡ್ಕೊಳ್ಬೋದು. ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು IIS ಬೂಟೇಬಲ್ IIS ಮಾಡಿಕೊಂಡು ಯೂಸ್ ಮಾಡ್ಬೋದು. ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ಇದ್ದರೂ ನೀವು ಅದನ್ನು ಬಳಸ್ಕೊಳ್ಬೋದು. ಇದನ್ನು ಆ್ಯಕ್ಚುಲಿ ನನ್ನ ಫ್ರೆಂಡ್ಸಲ್ಲಿ ಕಾಪಿ ತೊಗೊಬಂದಿದ್ದು ನಾನು. ಈಗ ಡೆಸ್ಕ್ಟಾಪ್ ಬರುತ್ತೆ. ಹೆಚ್ಚಾಗಿ ಫಾರ್ಮೆಟ್ ಮಾಡೋ ಸಿಚುವೇಶನ್ ಬರೋದು ವೈರಸ್ ಬಂದಾಗ. ಸಿಸ್ಟಮ್ ಸ್ಲೋ ಆಗಿರುತ್ತೆ, ಇಲ್ಲ ಜಾಸ್ತಿ ಎರರ್ಗಳು ಬರ್ತಾ ಇರುತ್ತೆ, ಫೈಲ್ಗಳು ಕಾಪಿ ಆಗ್ತಾ ಇರುತ್ತೆ, ಜಾಸ್ತಿ ಫೈಲ್ಗಳು ಒನ್ ಬೈ ಒನ್ ಈ ಥರ ಪ್ರಾಬ್ಲಮ್ಗಳು ಬಂದಾಗ ಸಿಸ್ಟಮ್ಗಳು ಕಿರಿಕಿರಿ ಕೊಡ್ತಾ ಇರುತ್ತೆ. ಆ ಟೈಮಲ್ಲಿ ನೀವು ಫಾರ್ಮೆಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರುತ್ತೆ. ನೋಡಿ, ಓಕೆ, ಡೆಸ್ಕ್ಟಾಪ್ ಬಂದಿದೆ, ಮುಗಿತು. ಇಲ್ಲಿಗೆ ನಿಮ್ಮ ಇನ್ಸ್ಟಾಲೇಷನ್ ಪ್ರೊಸೆಸಿಂಗ್ ಕ್ಲಿಯರ್. ಇವಾಗ ನೀವು ಪೆನ್ ಡ್ರೈವ್ನ ಎಕ್ಸಿಟ್ ಮಾಡಿ ರಿಮೂವ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಡೆಸ್ಕ್ಟಾಪ್ ಐಕಾನ್ಗಳನ್ನು ಇನ್ಸರ್ಟ್ ಮಾಡ್ಕೋಬೇಕಂದ್ರೆ ಜಸ್ಟ್ ಪರ್ಸನಲೈಜಿಗೆ ಹೋಗಿ ನೋಡಿ, ಇಲ್ಲಿ ಮೇಲ್ಗಡೆ ಇದೆ ಡೆಸ್ಕ್ಟಾಪ್ ಐಕಾನ್ಸ್ ಅಂತ ಬರುತ್ತೆ. ಇಲ್ಲಿ ಕಂಪ್ಯೂಟರ್ ಹಾಕಿದ್ದೀನಿ, ಬೇಕಂದರೆ ಕಂಟ್ರೋಲ್ ಪ್ಯಾನಲ್ ಕೊಟ್ಕೋಬೋದು. ಬಟ್ ಅಪ್ಲೈ ಮಾಡಿ ಓಕೆ ಮಾಡಿದರೆ ಓಕೆ. ನೋಡಿ ಥೀಮ್ಸ್ಗಳಿವೆಲ್ಲ, ನಿಮಗೆ ಬೇಕಾದ ಥೀಮ್ಸನ್ನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು. ಬೇಡ ಕ್ಲೋಸ್ ಮಾಡಿಬಿಡಿ, ಏನು ತೊಂದರೆ ಏನಿಲ್ಲ. ಯಾಕಂದರೆ ನಿಮ್ಮದು PC ಅಂತೂ ಓಕೆ, ರೆಡಿ ಆಯಿತು, ನೀವು ಧಾರಾಳವಾಗಿ ಬಳಸ್ಕೊಳ್ಬೋದು. ಮುಂಚೆ ಹೇಗೆ ನಿಮ್ಮ ಕಂಪ್ಯೂಟರ್ನ ಬಳಸ್ತಿದ್ರು ಅದೇ ರೀತಿ ನೀವು ಬಳಸ್ಕೊಳ್ಬೋದು. ನಿಮ್ಗೆ ಬೇಕಾದ ಸಾಫ್ಟ್ವೇರ್ಗಳು ನಿಮ್ಮ ಹತ್ರ ಇದ್ದರೆ ಇನ್ಸ್ಟಾಲ್ ಮಾಡ್ಕೊಳ್ಬೋದು. ನೋಡಿ ಸುಮ್ಮನೆ ನಾನು ಚೇಂಜ್ ಮಾಡಿ ನೋಡಿದೆ, ನೇಚರ್ ಯಾವಾಗ ಚೇಂಜ್ ಮಾಡ್ತೀರಾ ಆ ಥೀಮ್ ಬಂದು ಸೇರಿಕೊಳ್ಳುತ್ತೆ. ಕ್ಲೋಸ್ ಮಾಡ್ತಾನೆ, ಕ್ಲೋಸ್ ಮಾಡಿದ್ದೀನಿ. ಹಾಂ, ಬಂತು. ಇದು ನಿಮ್ಮ ಕಂಪ್ಯೂಟರ್ ವಿಂಡೋಸ್ ಇಸ್ ರೆಡಿ. ಹಲೋ ಫ್ರೆಂಡ್ಸ್, ಏನೇ ಗೊತ್ತಾಗಿಲ್ಲ ಏನು ಅಂತೇಳಿ ಗೊತ್ತಾಗಿಲ್ಲ ಅಂದರೆ ನನ್ನ ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ಸನ್ನು ಹಾಕಿ. ಹಾಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.